ಪ್ರತಿಭಾ ಕಾರಂಜಿಯಂತಹ ವೇದಿಕೆಗಳ ಮೂಲಕ ಮಕ್ಕಳು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಬೇಕೆಂದು ಬಿಒ ಮಹದೇವ ತಿಳಿಸಿದರು. ಅವರು ತಾಲೂಕಿನ ಹೊನ್ನಿಕುಪ್ಪೆ ಗ್ರಾಮದಲ್ಲಿ ನಡೆದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮನ್ವಯಾಧಿಕಾರಿ ಹೇಮಲತಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುಬಾರಕ್ ಖಾನ್, ಎಸ್ಡಿಎಂಸಿ ಅಧ್ಯಕ್ಷ ಸಿದ್ದರಾಜು, ಗ್ರಾಮ ಪಂಚಾಯತ್ ಸದಸ್ಯ ರಾಮಭೋವಿ ಹಾಗೂ ಮನುಕುಮಾರ್ ಸೇರಿದಂತೆ ಕ್ಲಸ್ಟರ್ ಮಟ್ಟದ ಎಲ್ಲಾ ಶಿಕ್ಷಕ ವೃಂದದವರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು. ಜನಗಳಿಗೆ ಪೂರ್ಣ ನಾಗರಿಕರಿಗೆ, ಎಸ್ಡಿಎಂಸಿ ಅವರಿಗೆ, ಗ್ರಾಮ ಪಂಚಾಯತ್ಗಳಿಗೆ ನಾನು ಈ ವೇದಿಕೆ ಮುಖಾಂತರ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ನಾನು ಒಂದು ವಿಷಯ ಹೇಳ್ತಕ್ಕಂಥದ್ದು, ಮಕ್ಕಳಿಗೆ ಒಂದು ಪ್ರತಿಭಾ ಕಾರಂಜಿ ಉತ್ತಮವಾದ ವೇದಿಕೆ. ಯಾಕಂತ ಹೇಳಿದ್ರೆ ತಾವು ಗಮನಿಸ್ಬೋದು, ಟಿವಿ ವಾಹಿನಿಗಳಲ್ಲಿ ಗ್ರಾಮಾಂತರ ಪ್ರತಿಭೆಗಳು ಮೇಲ್ಮಟ್ಟಕ್ಕೆ ಬಂದಿರತಕ್ಕಂಥದ್ದು, ಮೇನ್ ಸ್ಟ್ರೀಮ್ ಬಂದಿರತಕ್ಕಂಥದ್ದು. ಅದಕ್ಕೆ ತಳಮಾಯ ಯಾವುದು ಅಂದರೆ ಪ್ರತಿಭಾ ಕಾರ್ಯಕ್ರಮ. ಇವತ್ತು ಹನುಮಂತ ಅಂತ ಒಬ್ಬ ವ್ಯಕ್ತಿ ಜಿ ಕನ್ನಡ ವಾಹಿನಿಯಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ದು ಈ ಥರದ ಕಾರ್ಯಕ್ರಮಗಳ ಮುಖಾಂತರ. ಇಲ್ಲ, ನಾನು ಮೂಲ ವೃತ್ತಿ ನಾನು ಏನು ನಾನು ಇದು ಮಾಡಿಕೊಂಡು ಏನು ಇರ್ತಕ್ಕಂಥ ಒಬ್ಬ ಹನುಮಂತ ಟಿ ವಿ ಕಾರ್ಯಕ್ರಮ ಮುಖಾಂತರ ಕರ್ನಾಟಕದ ಮನೆಯಲ್ಲಿ ಮಾತಾಡಿದ್ರು. ನಾನು ಹಿಂದೆ ಕೊಡಗು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೆ, ಸರ್ಕಾರಿ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ವೃತ್ತಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ, ಈಗ ಕೆ ಪಿ ಎಸ್ ಪೊನ್ನಂಪೇಟೆಗೆ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಬಡಿಗೇರ್ ಮತ್ತು ನಿಸರ್ಗ ಬಡಿಗೇರ್ ಒಬ್ಬ ಸಹಶಿಕ್ಷಕ, ಸರ್ಕಾರಿ ಶಾಲೆಯ ಶಿಕ್ಷಕ, ಟಿ ವಿ ವಾಹಿನಿಯಲ್ಲಿ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ಕಾರಿ ಶಾಲೆಯನ್ನು ಮೇಲ್ಮಟ್ಟಕ್ಕೆ ತರಲಿಕ್ಕೆ ಕಾರಣಕರ್ತರಾಯಿತು. ಅವ್ರನ್ನ ಭೇಟಿ ಮಾಡಿದೆ ನಾನು, ನಾರ್ತ್ ಕರ್ನಾಟಕದವರು. ಇವತ್ತು 7ನೇ ಹೊಸಕೋಟೆ ಅಂತಕ್ಕಂಥ ಏನು ಪ್ಲೇಸ್ ಇದೆ ಕುಶಾಲನಗರದ ಪಕ್ಕ, ಅಲ್ಲಿಂದ ಆ ಪ್ರೌಢಶಾಲೆಯಿಂದ ಕೆ ಪಿ ಎಸ್ ಪೊನ್ನಂಪೇಟೆಗೆ ವರ್ಗಾವಣೆಗೊಂಡಿದ್ದಾರೆ ಅವರು ಹೆಚ್ಚುವರಿ ಶಿಕ್ಷಕರಾಗಿ. ಹಾಗಾಗಿ ನಾನು ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದ್ರೆ, ಇಂಥ ವೇದಿಕೆಗಳ ಮುಖಾಂತರ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಒಂದು ಅವಕಾಶಗಳು ಸಿಗ್ತಕ್ಕಂಥದ್ದು. ನಾನು ಹಿಂದೆ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ನಾಟಕ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟ ಏನು ಜಿ ಕನ್ನಡ ವಾಹಿನಿಯಲ್ಲಿ ನಾಟಕ ಸ್ಪರ್ಧೆ ನಾಟಕದಲ್ಲಿದೆ, ಅಲ್ಲಿಗೆ ಒಬ್ಬ ಪ್ರೌಢಶಾಲಾ ವಿದ್ಯಾರ್ಥಿ ಆಯ್ಕೆ ಆಗಿರ್ತಕ್ಕಂಥದ್ದು. ಆ ಮುಖ್ಯೋಪಾಧ್ಯಾಯರನ್ನು ಕರೆಸಿ ರಾಜ್ಯ ಮಟ್ಟದಲ್ಲಿ ನಾಟಕ ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂಥ ವಿದ್ಯಾರ್ಥಿಗೆ ನಾನು ಪ್ರೋತ್ಸಾಹವನ್ನು ಕೊಟ್ಟಿದ್ದೇನೆ. ಗ್ರಾಮೀಣ ಪ್ರತಿಭೆಗಳು ಯಾವುದಕ್ಕೂ ಕಡಿಮೆ ಇಲ್ಲ. ನಾವು ನಮ್ಮ ದೇಶ ಗ್ರಾಮೀಣ ಭಾರತ, ಗ್ರಾಮಗಳ ನಾಡು, ಏನು ಸಿಟಿಯಿಂದ ಇಲ್ಲ, ಸಿಂಗಾಪುರ್, ಹಾಂಗ್ಕಾಂಗ್ ಇವೆಲ್ಲ ಒಂದೊಂದು ದೊಡ್ಡ ದೊಡ್ಡ ಸಿಟಿಗಳಿಂದ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮದೇ ನಮ್ಮ ಈ ವೇದಿಕೆಗಳು ಕೂಡ ನಾವೇನು ಕಡಿಮೆ ಇರ್ತಕ್ಕಂಥದ್ದು. ಒಂದು ಕಾಲೇಜಿನಲ್ಲಿ ನಾವು ಹೇಗಿರಬೇಕು ಅಂತಕ್ಕಂಥದ್ದಕ್ಕೆ ಒಂದು ಕಾಲೇಜ್ ಫಂಕ್ಷನ್ ಇತ್ತಂತೆ. ಒಂದು ಕಾಲೇಜ್ ಫಂಕ್ಷನ್ಗೆ ಮೊಹಮ್ಮದ್ ರಫಿ ಹೆಸರಂತ ಗಾಯಕರು, ಮೊಹಮ್ಮದ್ ರಫಿ ಅವ್ರಿಗೆ ಆಹ್ವಾನ ಕೊಟ್ಟರು ಸಂಸ್ಥೆಯ ಪ್ರಾಂಶುಪಾಲರು, ದಯವಿಟ್ಟು ನಮ್ಮ ಕಾಲೇಜ್ಗೆ ತಾವು ಬರಬೇಕು, ಕಾಲೇಜಿನ ವಾರ್ಷಿಕೋತ್ಸವ ಇದೆ, ದಯವಿಟ್ಟು ನೀವು ಬರಬೇಕು ಅಂತ ಮೊಹಮ್ಮದ್ ರಫಿ ಅವ್ರಿಗೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟರು. ಮೊಹಮ್ಮದ್ ರಫಿ ಅವರು ನಮ್ಮ ಕಾಲೇಜಿಗೆ ಮುಖ್ಯ ಅತಿಥಿಗಳಾಗಿ ಬರ್ತಾರೆ. ಆ ಕಾಲೇಜಿನ ಪ್ರತಿಭಾನ್ವಿತ ಗಾಯಕ ವಿದ್ಯಾರ್ಥಿ ಇದ್ದ, ಒಳ್ಳೆ ಹಾಡು ಹೇಳ್ತಿದ್ದ ಆ ವಿದ್ಯಾರ್ಥಿ, ನನ್ನ ಅಚ್ಚುಮೆಚ್ಚಿನ ಗಾಯಕರಾಗಿರ್ತಕ್ಕಂಥ ಮೊಹಮ್ಮದ್ ರಫಿ ಅವರು ನಮ್ಮ ಊರು ನಮ್ಮ ಕಾಲೇಜಿಗೆ ಬರ್ತಾರೆ. ಅಲ್ಲಿ ಆ ವೇದಿಕೆಯಲ್ಲಿ ನಾನು ಅದ್ಭುತವಾಗಿ ಹಾಡಬೇಕು ಅಂತೇಳಿ ಬಹಳ ಅದ್ಭುತವಾಗಿ ಗೀಟೋ ಮೊಹಮ್ಮದ್ ರಫಿ ಅಷ್ಟು ಚೆಂದಾಗಿ ಹಾಡಿದಂತೆ ಸರ್. ಆ ಮೊಹಮ್ಮದ್ ರಫಿ ಅವರಿಗೆ ಮತ್ತೆ ಮಾತನಾಡೋ ಸಂದರ್ಭ ಬಂತು. ಏನಂತ, ಈ ಕಾಲೇಜಿಗೆ ನಾನು ಬಂದದ್ದು ಹೇಗೆ, ಯಾರು ಕರೆದ್ರು, ಪ್ರಿನ್ಸಿಪಾಲ್ರನ್ನು ಕರೆದ್ರು, ಆ ವಿದ್ಯಾರ್ಥಿಯನ್ನು ಉದ್ದೇಶಿಸಿ ಮೊಹಮ್ಮದ್ ರಫಿರವರು ಹೇಳಿದ್ರಂತೆ, ನಿನ್ನಲ್ಲಿ ಒಬ್ಬ ಕಲಾವಿದ ಇದ್ದಾನೆ, ಒಬ್ಬ ಅದ್ಭುತವಾದ ಗಾಯಕ ಇದ್ದಾನೆ, ನೀನು ಮೊಹಮ್ಮದ್ ರಫಿ ಆಗಬೇಡ, ನೀ ಜೂನಿಯರ್ ಮೊಹಮ್ಮದ್ ರಫಿ ಆಗಬೇಡ, ನೀನು ನೀನಾಗು ಅಂದ್ರೆ ಅರ್ಥ ಏನು ಅಂದರೆ, ನಮ್ಮ ತರದಲ್ಲಿ ನಮ್ಮ ಸ್ವಂತ ರಾಗದಲ್ಲಿ ನೀನು ಹಾಡಬೇಕು, ನೀನು ಅದ್ಭುತವಾದ ಕಂಠಸ್ಥರಿ ಇದೆ ಅಂತ ಹೇಳಿ. ಹಾಗಾಗಿ ವಿದ್ಯಾರ್ಥಿಗಳನ್ನು ಹೇಳ್ತಕ್ಕಂಥದ್ದು, ಇವತ್ತು ಬೇರೆ ಬೇರೆ ಹಂತಗಳಲ್ಲಿ ಮೇಲ್ಮಟ್ಟದಲ್ಲಿ ಗ್ರಾಮೀಣ ಪ್ರತಿಭೆಗಳು ಫೇಲ್ಯೂರಾಗ್ತಕ್ಕಂಥ ಏನಪ್ಪ ಅಂದರೆ, ಸ್ಪಷ್ಟತೆ, ಉಚ್ಚಾರಣೆ, ಅಲ್ಪಪ್ರಾಣ, ಮಹಾಪ್ರಾಣ, ರಾಗ, ಇಂಥವುಗಳಲ್ಲಿ ಮೈನಸ್ ಪಾಯಿಂಟ್ ಹಾಕಿ ಡಿಸ್ಕ್ವಾಲಿಫೈ ಮಾಡ್ತಕ್ಕಂಥದ್ದು. ಇಂಥವ್ರು ಕರೆಕ್ಷನ್ ಮಾಡ್ಕೊಂಡು ಚೆನ್ನಾಗಿ ಕಲಿತು ಬಿಟ್ರೆ, ಇಂಥದ್ದು ನೀವು ನೋಡಿರಬೇಕು. ಅದ್ಭುತವಾದಂಥ ಗಾಯಕರು ಸ್ಪರ್ಧೆಯಲ್ಲಿ ಹೋದಾಗ ಅವರಲ್ಲಿ ಉಚ್ಚರಿಸುವ ಮಹಾಪ್ರಾಣ, ರಾಗ, ಲಯ, ಇಂಥ ವಿಚಾರಗಳ ಪಾಯಿಂಟ್ಸ್ ಇರ್ತದೆ. ಆ ಪಾಯಿಂಟ್ಸಲ್ಲಿ ಏನಾಗ್ತದೆ, ನಾವು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಅಲ್ಲಿ ಸಕ್ಸಸ್ಸನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಪ್ರಾಕ್ಟೀಸ್ ಪ್ರಾಕ್ಟೀಸಿಂದ ಪರ್ಫೆಕ್ಟ್ ಆಗೋದು. ಹಾಗಾಗಿ ನೀವು ಪ್ರಥಮೆ ತಾಲೀಮು ನಡೆಸಬೇಕು. ಪ್ರತಿಭಾ ಕಾರಂಜಿಯಲ್ಲಿ ಈ ಥರ ಮಾಡಿದಿರಿ, ತಾಲೂಕು ಮಟ್ಟದಲ್ಲಿ ಇನ್ನೂ ಅದ್ಭುತವಾಗಿ ಪ್ರದರ್ಶನ ಮಾಡಬೇಕು. ಶಿಕ್ಷಕ ನಿರಂತರ ಓದುಗ, ನಿರಂತರ ವಿದ್ಯಾರ್ಥಿ ಆಗಬೇಕು ಶಿಕ್ಷಕರು. ಹಾಗಾದಾಗ ಮಾತ್ರ ನಾವು ಇನ್ನೂ ಮೇಲ್ಮಟ್ಟಿಗೆ ಎತ್ತರಕ್ಕೆ ಬೆಳೆಯಲು ಸಾಧ್ಯ. ಇಲ್ಲದಿದ್ದ ಪಕ್ಷದಲ್ಲಿ ನನಗೆ ಗೊತ್ತು,
ನನಗೆ ಗೊತ್ತು ನಾನು ಪಾಠ ಮಾಡೋದು ಅಂತೇಳಿ ಕೈ ಬಿಸ್ಕೊಂಡು ಬಂದ್ರೆ ಏನಾಗ್ತದೆ, ನಾವು ಪಾಠದಲ್ಲಿ ಇರೋಲ್ಲ. ಹಾಗಾಗಿ ನಾನು ಅಧ್ಯಾಪಕರು, ಯಾಕಂದರೆ ಅದ್ಭುತವಾದಂಥ ನೀವು ಪ್ರದರ್ಶನ ನೀಡಲಿಕ್ಕೆ ಮೂಕನಹಳ್ಳಿ ಶಾಲೆಯವರು, ಉದ್ಗೂರು ಶಾಲೆಯವರು ತಾವು ಮಾಡಿ ಪ್ರದರ್ಶನ ಮಾಡಿದ್ದೀರಿ. ಮೂಕನಹಳ್ಳಿ ಶಾಲೆ ಗೊತ್ತು, ನಾನು ಬಂದಾಗ ಪೋಸ್ಟರ್ಗಳು ಜಾಸ್ತಿ ಕಾಣೋದಲ್ಲಿ, ಹಾಂ, ವಾಲ್ ಪೋಸ್ಟರ್ಗಳು, ಅಡ್ವರ್ಟೈಸ್ಮೆಂಟ್ಗಳು ಮೂಕನಹಳ್ಳಿ ಅಲ್ವಾ. ಉದ್ಗೂರು ಶಾಲೆಯವರು ನಾನು ಕಿವಿ ಹೇಳಿದ್ರೆ ಸರ್ ನನಗೆ ಟೀಚರ್ ಕೊಡಿ, ಒಂದು ಅತಿ ಶಿಕ್ಷಕರು ಕೊಡಿ, ನನಗೆ ನಿಯೋಜನೆ ಮಾಡಬೇಕು, ನಾನು ಗೊತ್ತಿದ್ದೆ ನನಗೆ ಉದ್ಯೋಗ ಕೊಡಬೇಕು ಅಂತ.